माता रामो मत्पिता रामचंद्र स्वामी रामो मत्सखा रामचंद्र सर्वस्वम मे रामचंद्रो दयालुः नान्यं जाने नैव जाने न जाने ಎಲ್ಲೆಲ್ಲು ಅರಳಿರುವ ಹೂ ನಿನ್ನ ಮೊಡಿಗೆ ಎಲ್ಲೆಡೆಯು ಹರಿವ ಜಲ ಗುರುವೆ ನಿನ್ನಡಿಗೆ ಜಗದ ಪ್ರಭೆಯ ನಿನಗಾರತಿಯು ಪ್ರಭುವೆ ವೇದ್ಯವಿದ ಸ್ವೀಕರಿಸು ಗುರುವೇ ನಾರದ ಲೂಲ
ಹದಿನಾರು ಬಗೆಯ ಉಪಚಾರಗಳು, ಷೋಡಶೋಪಚಾರ. ಪ್ರಭುವನ್ನು ಅರ್ಚಿಸುವ ಹದಿನಾರು ಪರಿಗಳು, ಧ್ಯಾನ, ಆವಾಹನ, ಆಸನ, ಸ್ವಾಗತ, ಪಾದ್ಯ, ಅರ್ಘ್ಯ, ಆಚಮನೀಯ, ಸ್ನಾನ ಮೊದಲಾದ ಹದಿನಾರು ವಿಧಾನಗಳು ನಮ್ಮ ಭಕ್ತಿ ಪುಷ್ಪವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಲಿಕ್ಕೆ. ಅವುಗಳಲ್ಲಿ ಎರಡನೆಯದು ಆವಾಹನ. ಹಾಗಂದರೆ ಕರೆಯುವುದು, ಭಗವಂತನನ್ನು ಬಳಿ ಕರೆಯುವುದು. ನಾವೆಲ್ಲ ಈಗ ತಾನೇ ಹಾಡಿದ ಹಾಡಿನ ಭಾವ ಅದು, ಆವಾಹನೆ. ಬಾ 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 ರಾಮ, ನೀರದ ನೀಲ ಬಾ ರಾಮ, ನಾರದ ಲೋಲ ಬಾ ರಾಮ. ಜಗತ್ತಿನ ಸಕಲ ಜೀವಗಳಿಗೆ ಏನು ಬೇಕೋ ಅದನ್ನು ಎರಡೇ ಮಾತಲ್ಲಿ ಹೇಳೋದಾದರೆ, ದುಃಖ ದೂರ ಹೋಗಲಿ, ಸುಖ ಸಮೀಪಕ್ಕೆ ಬರಲಿ. ರಾಮ ಬಳಿ ಬಂದರೆ ಆಗುವುದದೇ. ಹೇಗೆ ಬೆಳಕು ಬಳಿ ಬರುವಾಗ ಕತ್ತಲು ತಾನಾಗಿ ದೂರ ಓಡುವುದೋ, ಹಾಗೆ ರಾಮ ನಮ್ಮ ಬಳಿ ಬಂದಾಗ ದುಃಖ ದೂರ ದೂರ ತಾನಾಗಿ, ಸುಖ ಸಮೀಪ ಸಮೀಪ ಅಂತ ಹೇಳಬೇಕಾಗಿಲ್ಲ ಪ್ರತ್ಯೇಕವಾಗಿ. ಯಾಕೆಂದರೆ ರಾಮನೆಂದರೆ ಸುಖ, ಸುಖವೆಂದರೆ ರಾಮ. ಆನಂದದ ಗಟ್ಟಿ ಅದು, ಆನಂದದ ಘನ ಅದು, ಆಕಾರ ತಾಳಿದ ಆನಂದ ಅದು. ಅದು ಬೆಳಿಗ್ಗೆ ಬರುವಾಗ ತಾನಾಗಿ ದುಃಖ ದೂರ ದೂರ ಹೋಗ್ತದೆ. ಸಮಸ್ಯೆಗಳು ಅನೇಕ, ಪರಿಹಾರ ಏಕೈಕ, ಅದು ರಾಮ. ಆತನೊಬ್ಬ ನಮ್ಮ ಬಳಿ ಇದ್ದರೆ ಮತ್ತಾವ ದುಃಖವೂ ಇಲ್ಲ, ಮತ್ತಾವ ಕ್ಲೇಶವೂ ಇಲ್ಲ. ಆದರೆ ಆತ ಬಳಿ ಬರುವುದು ಹೇಗೆ? ಹೀಗೆ ನಮ್ಮ ಹೃದಯ ಕೂಗಿ ಕರೆದಾಗ, ಬಾ 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 ಎಂದು ಕೂಗಿ ಕರೆದಾಗ ರಾಮ ಬಳಿ ಬರ್ತಾನೆ. ಅದಿಲ್ಲದಿದ್ದರೆ ಅದು ಎಷ್ಟೋ ದೂರ ಇರುವವನವನು. ನೀರದ ನೀಲ, ನಾರದ ಲೋಲ, ಆ ಮೊದಲ ಸಾಲಂತೂ ಎಲ್ಲೋ ದೂರದ ಮೋಡದ ನಾಡಿನಲ್ಲಿದೆ. ನೀರದವೆಂದರೆ ಮೋಡ, ಮೋಡದ ನಾಡಿನಲ್ಲಿ ವಿಹರಿಸುವವನು ಅವನು. ನಾರದ ಲೋಲ, ಅಂತಹ ದಿವ್ಯ ಪುರುಷರ ಜೊತೆಗೆ ಅವನು ಸಂಭ್ರಮಿಸುವವನು, ಸಂಗಮಿಸುವವನು. ಎಲ್ಲೋ ನಾರದ, ತುಂಬರು ಮೊದಲಾದ ದೇವಪುರುಷರ ಮಧ್ಯೆ ಮೋಡದ ನಾಡಿನಲ್ಲಿ ವಿಹರಿಸುವ ಆ ಪ್ರಭು ನಮ್ಮ ಬಳಿಗೆ ಬರಬೇಕು ಅಂದರೆ ಅದಕ್ಕೇನು ಬೇಕು? ಅದೇ ಧ್ಯಾನಂ ಸಮರ್ಪಯಾಮಿ, ಆವಾಹನಂ ಸಮರ್ಪಯಾಮಿ. ಒಮ್ಮೆ ಧ್ಯಾನಿಸು, ನಿನ್ನ ಕಣ್ಣು ಮುಂದೆ ಪ್ರಭುವಿನ ಚಿತ್ರ ಕಟ್ಟಲಿ, ಆಮೇಲೆ ಬಳಿ ಕರೆಯಬೇಕು. ಇಂದಿನ ಭಾವಪೂಜೆಯ ವಸ್ತು ಅದು, ಕರೆ ಅಷ್ಟೇ ಸಾಕು. ಅಷ್ಟೇ ಸಾಕು, ಅಷ್ಟೈಶ್ವರ್ಯಗಳು ಬೇಡ, ಅಷ್ಟೇ ಸಾಕು, ಅಷ್ಟೇ ಐಶ್ವರ್ಯ ಸಾಕು. ಎಷ್ಟು ಅಂದರೆ ಬಾ 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 ಎನ್ನುವ ಆ ಭಾವ, ಬಾಬಾ ಭಾವವೇ ಇಂದಿನ ಭಾವಪೂಜೆ. ಕರೆದರೂ ಬರದೇ ಇರುವವರು ಬಹಳ ಜನ, ಕೆಲವರು ಕರೆದ್ರೆ ಮಾತ್ರ ಬರುವವರು, ಇನ್ನು ಕೆಲವರು ಕರೆಯದೇ ಬರುವವರು. ಅಂಥವನು ರಾಮ, ಕರೆಯದೇ ಬರುವವನು. ಕರೆದರಂತೂ ಕೇಳುವುದೇ ಬೇಡ. ಕರೆಯುವುದಂದ್ರೇನು? ಎದೆಯ ಕದವನ್ನು ತೆರೆಯುವುದು. ಅವನಲ್ಲೇ ಇದ್ದಾನೆ. ಹೇಗಾದರೆ ಸೂರ್ಯಕಿರಣಗಳು ನಮ್ಮ ಮನೆಯ ಮೇಲೆ ಬೀಳ್ತಾನೆ ಇರ್ತೇವೆ ನಿರಂತರವಾಗಿ. ನಮ್ಮ ಬಾಗಿಲು ತೆರೀತಾ ಇದ್ದ ಹಾಗೆಯೇ, ಕಿಟಕಿ ತೆರೀತಾ ಇದ್ದ ಹಾಗೆ ತಕ್ಷಣ ಒಳಗೆ ಪ್ರವೇಶ ಮಾಡ್ತೇವೆ. ಹಾಗೆ
ನಮ್ಮ ಬದುಕಿನ ಬಾಗಿಲಲ್ಲಿ ಆತ ಕಾಯ್ತಾ ಇದ್ದಾನೆ, ಬಾಗಿಲು ಕಾಯ್ತಾ ಇದ್ದಾನೆ. ತಡ ನಮ್ಮದು, ನಾವು ಬಾಗಿಲು ತೆರೆದಿಲ್ಲ. ನಾವು ಯಾವ ಕ್ಷಣದಲ್ಲಿ ಬಾಗಿಲು ತೆರೆಯುತ್ತೇವೋ ಆ ಕ್ಷಣದಲ್ಲಿ ಆತ ನಮ್ಮ ಬದುಕಿನೊಳ ಪ್ರವೇಶ ಮಾಡ್ತಾನೆ. ನಮ್ಮ ಬದುಕಿನಲ್ಲಿ ಈಗ ಸುಖವಿಲ್ಲ, ಯಾಕೆಂದರೆ ರಾಮನಿಲ್ಲ. ರಾಮನಿಲ್ಲ ಯಾಕೆಂದರೆ ನಾವು ಕರೆದಿಲ್ಲ, ಎದೆಯ ಕದ ತೆರೆದಿಲ್ಲ. ಆ ಎದೆ ಕದ ತೆರೆವ ಭಾವಪೂಜೆಯನ್ನು ನಾವಿಂದು ಮಾಡೋಣ. ಇಂದು ಒಬ್ಬ ಮಹಾಪುರುಷನ ಒಂದು ಭಾವವನ್ನು ಕೊಂಚ ಕೊಂಚ ಒಂದಿಷ್ಟೇ ಸಿಂಧುವಿನಲ್ಲಿ ಬಿಂದುವಷ್ಟು ಆಸ್ವಾದಿಸಿ ಈ ಭಾವಪೂಜೆಗೆ ತೆರಳೋಣ. ಆತನ ಹೆಸರು ಅನರಣ್ಯ. ರಣಕ್ಕೆ ಯೋಗ್ಯನಾದವನು ಅರಣ್ಯ, ಯುದ್ಧಕ್ಕೆ ಯೋಗ್ಯನಾದವನು. ಯಾರು ಅಥವಾ ಯಾವುದು ಯುದ್ಧಕ್ಕೆ ಯೋಗ್ಯವಲ್ಲ, ಅದು ಅರಣ್ಯ, ಕಾಡು. ಪಾಪ ಅದಕ್ಕೆ ಯುದ್ಧ ಮಾಡೋ ಶಕ್ತಿ ಇಲ್ಲ, ಕಡಿದ್ರೆ ಕಡಿಸ್ಕೊಡುತ್ತದೆ, ಕೊಚ್ಚಿದ್ರೆ ಕೊಚ್ಚಿಸಿಕೊಡುತ್ತದೆ. ಅನರಣ್ಯ ಅಂದರೆ ಖಂಡಿತ ಯೋಗ್ಯ. ನಕಾರಗಳು ಎರಡು ಬಾರಿ ಬಂದರೆ ಸಕಾರ ದೃಢ ಆಗ್ತದಂತೆ. ಒಂದೇ ನಕಾರ ಸಕಾರವನ್ನು ಇಲ್ಲ ಅಂತ ಮಾಡ್ತದೆ, ಎರಡು ನಕಾರ ಬಂದರೆ ಆ ಮೂಲ ಸಕಾರವನ್ನು ಬಲಪಡಿಸ್ತದೆ ಅಂತೆ. ರಣಯೋಗ್ಯ ಎನ್ನುವ ಮೂಲಾರ್ಥ ಏನಿದೆ ಅರಣ್ಯ ಅನ್ನುವುದಕ್ಕೆ, ಅದಕ್ಕೆ ಎರಡು ಬಾರಿ ನಕಾರ ಸೇರಿದರೆ ನ ರಣ್ಯ ಅರಣ್ಯ, ನ ಅರಣ್ಯ ಅನರಣ್ಯ ಅಂತ. ಹಾಗೆ ಎರಡು ಬಾರಿ ಸೇರುವಾಗ ಯುದ್ಧಕ್ಕೆ ಸರ್ವಥಾ ಯೋಗ್ಯ. ಅಯೋಧ್ಯ ಅಂದರೂ ಅದೇ ಅರ್ಥ, ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ನಗರಿ ಅದು. ಅನರಣ್ಯ ಅಂದರೂ ಕೂಡ ಹಾಗೆ, ಯುದ್ಧದಲ್ಲಿ ಆತನನ್ನು ಮೆಣಸಲಿಕ್ಕೆ ಸಾಧ್ಯ ಇಲ್ಲ, ಧರ್ಮ ಯುದ್ಧದಲ್ಲಿ ಸತ್ಯ ಯುದ್ಧದಲ್ಲಿ ಆತನನ್ನು ಮೆಣಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಮಾಡುವುದು, ಯುದ್ಧವೆಲ್ಲ ಸತ್ಯವಾಗಿಯೇ ಇರಬೇಕು ಅಂತಿಲ್ಲ, ಮಾಯಾ ಯುದ್ಧವೂ ತುಂಬ ನಡೀತದೆ. ಮತ್ತೆ ಸತ್ಯಕ್ಕೆ ಎದುರಾಳಿ ಎಂದೂ ಮಾಯೆಯೇ. ಮಾಯೆಗೆ ಧರ್ಮ ಯುದ್ಧ ಮಾಡಿ ಗೊತ್ತೇ ಇಲ್ಲ, ಧರ್ಮಕ್ಕೆ ಮಾಯಾ ಯುದ್ಧ ಮಾಡಿ ಗೊತ್ತಿಲ್ಲ. ಪಾಪ ಅನರಣ್ಯನ ಬದುಕಿನಲ್ಲಿ ಅಂಥ ಒಂದು ಸ್ಥಿತಿ ಬಂತು. ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದವನು. ವಸಿಷ್ಠರ ಮಾತಲ್ಲಿ ಕೇಳಿ, ಒಂದೇ ಶ್ಲೋಕದಲ್ಲಿ ವಸಿಷ್ಠರು ಅನರಣ್ಯನ ರಾಜ್ಯಭಾರದ ಬಗ್ಗೆ ಹೇಳ್ತಾರೆ. ನಾನಾ ವೃಷ್ಟಿರುಬ್ಬಭೂವಾಸ್ಮಿನ್ ನದುರ್ಭಿಕ್ಷಂ ಸತಾಂವರೇ ಅನರಣ್ಯೇ ಮಹಾರಾಜೇ ತಸ್ಕರೋ ನಾಪಿ ಕಶ್ಚನ. ಅನಾವೃಷ್ಟಿಯಾಗಲಿಲ್ಲ, ಅನರಣ್ಯ ಮಹಾರಾಜನಾಗಿದ್ದಾಗ ಅನಾವೃಷ್ಟಿ ಇರಲಿಲ್ಲ, ದುರ್ಭಿಕ್ಷೆ ಇರಲಿಲ್ಲ. ಅನರಣ್ಯನ ಸಂಪೂರ್ಣ ರಾಜ್ಯದಲ್ಲಿ ಒಬ್ಬ ಕಳ್ಳ ಇರಲಿಲ್ಲ. ಭಯಕ್ಕೆ ಭಯ ಅನರಣ್ಯ ಅಂದ್ರೆ, ಕಳ್ಳತನವನ್ನೇ ಕದ್ದು ಬಿಟ್ಟಿದ್ದ ಅನರಣ್ಯ. ಹಾಗಾಗಿ ಒಂದು ರಾಜ್ಯದಲ್ಲಿ ಕಳ್ಳತನ ಇಲ್ಲ. ವಸಿಷ್ಠರು ಒಂದೇ ಶ್ಲೋಕದಲ್ಲಿ ಅವನ ರಾಜ್ಯಭಾರದ ಶೈಲಿಯನ್ನು ಹೇಳ್ತಾರೆ. ಪ್ರಕೃತಿ ಚೆನ್ನಾಗಿತ್ತು ಮತ್ತು ಪ್ರಜೆಗಳು ಚೆನ್ನಾಗಿದ್ರು. ಅನಾವೃಷ್ಟಿ ಇಲ್ಲ, ದುರ್ಭಿಕ್ಷೆ ಇಲ್ಲ ಅಂದರೆ ಪ್ರಕೃತಿ ಎಂದೂ ಮುನಿಸಿಕೊಳ್ಳಲಿಲ್ಲ ಅನರಣ್ಯ ರಾಜನಾಗಿದ್ದಾಗ. ತಸ್ಕರ ಕಳ್ಳ ಇಲ್ಲ ಅಂದರೆ ಪ್ರಜೆಗಳು ಎಂದೂ ದಾರಿ ತಪ್ಪಲಿಲ್ಲ. ಇನ್ನೇನು ಬೇಕು ಹೇಳಿ. ಶ್ರೀರಾಮನ ಪೂರ್ವಜ ಈತ ರಾಜ ಅನರಣ್ಯ. ಸತಾಂವರ ಅಂತ ಕರೀತಾರೆ ವಸಿಷ್ಠರು ಆತನನ್ನು. ಸತಾಂವರ ಅಂದರೆ ಸತ್ಪುರುಷರಲ್ಲಿ ಅಗ್ರಮಾನ್ಯ. ಅಂಥ ಅನರಣ್ಯ ಅನರಣ್ಯನ ಮೇಲೆ ರಾವಣನ ದಾಳಿಯಾಯಿತು, ಘೋರ ಯುದ್ಧ ನಡೆಯಿತು. ಆ ಘೋರ ಯುದ್ಧದಲ್ಲಿ ಅದು ಯಾವ ಮಾಯೆಯೋ ಇನ್ಯಾವ ಮೋಸವೋ, ಅನರಣ್ಯನ ಶಿರಸ್ಸಿಗೆ ಪ್ರಾಣಾಂತಿಕವಾದ ಆಘಾತ ಉಂಟಾಯಿತು. ಅನರಣ್ಯನ ತಲೆಯ ಮೇಲೆ ಅಂಥ ಒಂದು ಗದಾ ಪ್ರಹಾರ, ಗದಾಘಾತ ಉಂಟಾಯಿತು. ಎಂಥದ್ದು ಅಂದರೆ ಇನ್ನು ಬದುಕಿಲ್ಲ ಎನ್ನುವಂಥದ್ದು. ಅದಕ್ಕೆ ಮೊದಲೇ ಅನರಣ್ಯನ ಸೇನೆ ನಾಶ ಆಗಿತ್ತು, ಅವನು ಸಹಚರರ ಸಂಹಾರ ಆಗಿ ಹೋಗಿತ್ತು. ಏಕಾಂಗಿ ಅನರಣ್ಯ ರಾವಣನ ಸಹಚರರನ್ನು ಹಿಮ್ಮೆಟ್ಟಿಸಿದ್ದ, ರಾವಣನನ್ನು ಕೂಡ ಸಾಕು ಸಾಕು ಎನ್ನುವ ಹಾಗೆ ಮಾಡಿದ್ದ. ಅಂಥ ಅನರಣ್ಯ
ಭೀಕರವಾದ ಗದಾಪ್ರಹಾರವೊಂದಕ್ಕೆ ತುತ್ತಾಗಿ ಧೈರ್ಯಕ್ಕೆ ಹೊರಡುತ್ತಾನೆ. ಆ ಸಮಯದಲ್ಲಿ ಅವನ ಭಾವ ಏನು ಅಂದರೆ, ಇನ್ನು ಜಗತ್ತಿಗೆ ಗತಿ ಏನು? ಮಾಯೆ ಬಂದು ಸತ್ಯವನ್ನು ಇಲ್ಲ ಅಂತ ಮಾಡ್ತಾ ಇದೆ, ಸತ್ಯದ ಹತ್ಯೆ ಅದು ನಡೀತಾ ಇದೆ. ಅಂದರೆ ನನಗೆ ತನ್ನ ಬಗ್ಗೆ ಚಿಂತೆ ಇಲ್ಲ, ಈ ಜಗತ್ತಿನ ಗತಿ ಏನು, ಇನ್ನು ಮುಂದೆ ಈ ಪ್ರಜೆಗಳ ಗತಿ ಏನು, ಈ ರಾವಣ ಏನಕ್ಕೇನು ಮಾಡಿಯಾನು, ಇನ್ನು ಮುಂದೆ ಬರುವ ದಿನಗಳಲ್ಲಿ ರಾವಣನ ಕೈಯಲ್ಲಿ ಸಿಕ್ಕು ಪ್ರಪಂಚ ನಲುಗಿ ಹೋಗ್ತದಲ್ಲ, ಏನು ಮಾಡಲಿ ಎನ್ನುವ ಚಿಂತೆ ಅಂದ್ರಣ್ಣನ ಕಾಡಿತು. ಆದರೆ ಆತ ಏನು ತಾನೇ ಮಾಡಬಲ್ಲ, ಯಾಕೆಂದರೆ ಆತನ ಸೇನಾಬಲ ಇನ್ನಿಲ್ಲವಾಗಿತ್ತು, ಸಹಚರರು ಸತ್ಯ ಹೋಗಿದ್ರು, ಆತನ ದೇಹದ ತ್ರಾಣ ಅದು ಕ್ಷೀಣಿಸಿತ್ತು, ಯಾಕೆಂದರೆ ಧಾರಾಕಾರವಾಗಿ ರಕ್ತ ಸುರಿದು ಹೋಗ್ಬಿಟ್ಟಿತ್ತು. ಹಾಗಾಗಿ ಆ ಪ್ರಹಾರದಿಂದಾಗಿ ಅಂದ್ರಣ್ಣನ ದೇಹದಲ್ಲಿ ಇನ್ಯಾವ ಚೈತನ್ಯವೂ ಉಳಿದಿರಲಿಲ್ಲ. ದೇಹ ಬಲ, ಬಾಹುಬಲ ಅದು ಕ್ಷೀಣಿಸಿ ಹೋಗಿತ್ತು. ಆತ ಕತ್ತಿದ್ದು ನೋಡಿದ್ದು ಗಗನದ ಕಡೆಗೆ, ನೀರದ ನೀಲ ಬಾರಾಮ, ನಾರದ ಲೋಲ ಬಾರಾಮ. ರಾಮನನ್ನು ಕರೀತಾನೆ ಅಂದ್ರಣ್ಯ. ಆಗ ನಮಗೂ ಅಂದ್ರಣ್ಯನಿಗೂ ಒಂದು ವಿಷಯದಲ್ಲಿ ಸಮಾನತೆ ಇದೆ, ಯಾಕೆಂದರೆ ನಾವಿರುವ ಕಾಲದಲ್ಲೂ ರಾಮ ಪ್ರತ್ಯಕ್ಷವಾಗಿ ಇಲ್ಲ, ಅವನಿರುವ ಕಾಲದಲ್ಲೂ ಪ್ರತ್ಯಕ್ಷವಾಗಿ ಇಲ್ಲ ರಾಮ. ನಮ್ಮ ಕಾಲದಲ್ಲಿ ರಾಮರಾಜ್ಯ ಭೂತಕಾಲ, ಅದು ರಾಮ ಬಂದು ಹೋಗಿ ಆಗಿದೆ. ಅಂದ್ರಣ್ಣಿನ ಕಾಲದಲ್ಲಿ ರಾಮ ಇನ್ನೂ ಬರಬೇಕಷ್ಟೇ. ಅಂದ್ರಣ್ಣಿನ ಪಾಲಿಗೆ ರಾಮ ಭವಿಷ್ಯ, ನಮ್ಮ ಪಾಲಿಗೆ ಅದು ಭೂತಕಾಲ. ಆದರೆ ನಾವು ಈಗ ರಾಮನ ನೆನಪು ಮಾಡಿದರೆ ಆಶ್ಚರ್ಯ ಏನೂ ಇಲ್ಲ, ಯಾಕೆಂದರೆ ತಲೆಮಾರುಗಳಿಂದ ನಮಗೆ ರಾಮನ ವಾರ್ತೆ ಬಂದಿದೆ. ಆದರೆ ಅಂದ್ರಣ್ಣನಿಗೆ ಹೇಗೆ ರಾಮ ಗೊತ್ತೋ ದೇವರಿಗೆ ಗೊತ್ತು, ಯಾಕೆಂದರೆ ರಾಮ ಬರುವ ಅದೆಷ್ಟೋ ಮುನ್ನ, ಎಷ್ಟೋ ತಲೆಮಾರು ಮೊದಲಿನ ಘಟನೆ ಅದು. ಆಗಲೇ ಆತ ರಾಮನನ್ನು ನೋಡ್ತಾನೆ, ನೋಡ್ತಾನೆ ಮಾತ್ರ ಅಲ್ಲ ರಾಮನನ್ನು ಕರೀತಾನೆ. ಹೇ ಪ್ರಭು, ನೀನೆಲ್ಲೂ ಮೋಡಗಳ ನಡುವೆ ಇದ್ದರೆ ನಮ್ಮ ಗತಿ ಏನು, ನಮ್ಮ ಗತಿ ಏನು? ನಾರದ ಲೋಲ ನೀ ನಾದ ಲೋಲನಾಗು. ಆ ನಾದ ಯಾವುದು ಅಂದರೆ ಈ ಆರ್ತನಾದ. ಈ ನನ್ನ ಕರೆ ಅದು ಕರೆಯಲ್ಲ, ಮೊರೆ ಇದು, ಆ ಮೊರೆಯನ್ನು ಕೇಳು, ಇಳಿದು ಬಾ. ಅಂದ್ರಣ್ಣನ ಭಾವ ಅದು, ದಶರಥ ಬಾಲನಾಗಿ ಬಾ, ದಶರಥ ಬಾಲನಾಗಿ ಬಾ, ನಿನ್ನ ಅಪಾರ ಲೀಲೆಯನ್ನು ತೋರಿಸು ಈ ಭೂಮಿಯಲ್ಲಿ. ಅನರ್ಘ್ಯವಾದ ನಿನ್ನ ಶೀಲ ಮರ್ಯಾದ ಪುರುಷೋತ್ತಮ ಭಾವ ಅದು ಜಗತ್ತಿಗೆ ಮಾದರಿಯಾಗಲಿ. ಆಶ್ರಿತ ಬಾಲ ನಿನ್ನ ಆಶ್ರಿತರು ಇವರೆಲ್ಲರೂ ಕೂಡ, ಇವರನ್ನು ರಕ್ಷಣೆ ಮಾಡು ಬಾ ಅಂತ ಅಂದ್ರಣ್ಣ ಕರೀತಾನೆ.